ನಮ್ಮ ಹೆಸರು ಬಿ ಆರ್ ಮುನಿರಾಜು, ರಾಷ್ಟ್ರೀಯ ಅಧ್ಯಕ್ಷರು ದೈವಿ ಮಹಿಳಾ ಭಾರತ ದಲಿತ ಕೇಸ್ ಸಮಿತಿ. ಇವತ್ತು ನಾವು ಕರೆದಿರುವಂಥ ಪತ್ರಿಕೋಷ್ಠಿ ಕೆಲವೊಂದು ವಿಚಾರಗಳು ಏನಂತಂತ ಹೇಳಿದ್ರೆ, ನಾನು ಈ ಫೋಟೋದಲ್ಲಿ ತೋರಿಸ್ತಿರುವ ವ್ಯಕ್ತಿ ಅಶ್ವಿನ್ ರಾವ್ ಅಂತೇಳಿ. ಅಶ್ವಿನ ರಾವ್ ಜೊತೆಯಲ್ಲಿ ಒಬ್ಬ ಜೈರಾಜು ಮತ್ತು ಇನ್ನೊಬ್ಬ ಮುಸ್ಲಿಮ್ಸ್ ಅವರು ಇದಾದಂಥ ಒಬ್ಬ ಖಲೀಲ್, ಇವರು ಮೂರು ಜನ ಸೇರಿಕೊಂಡು ಸುಮಾರು 5 ರಾಜ್ಯಗಳಲ್ಲಿ ಬಹಳ ಹಗರಣಗಳು ಮಾಡ್ತಾರೆ, ಜನಗಳಿಗೆ ವಂಚನೆ ಮಾಡಿಕೊಂಡು 1000 ಕೋಟಿಗಳು ಲೂಟಿ ಮಾಡ್ತಾರೆ. ಇವರು ಅಶ್ವಿನ್ ರಾವ್ ಏನು ಮಾಡ್ತಾನಂದರೆ, ಮೊದಲನೇದಾಗಿ ಆಂಧ್ರ ಪ್ರದೇಶ ನೆಲ್ಲೂರಿಗೆ ಜಾಯ್ನ್ ಆಗ್ತಾನೆ. ನೆಲ್ಲೂರಲ್ಲಿ ಹೋಗ್ಬಿಟ್ಟು ಸಾರ್ವಜನಿಕರಲ್ಲಿ ಒಂದು 2-3 ಕಲೀಲ್ನ ಮತ್ತು ಜಯರಾಜನ್ ಸೇರಿಸ್ಕೊಂಡು ಅಲ್ಲಿ ಪಬ್ಲಿಕ್ನ ಒಂದೆರಡು ಜನ ಸೇರಿಸ್ಕೊಂಡು, ನೀವು 2 ಲಕ್ಷ ಸ್ಟಾರ್ಟಿಂಗ್ ಕಟ್ಟಿದ್ರೆ 2 ತಿಂಗಳಲ್ಲಿ ನಿಮಗೆ 20 ಲಕ್ಷ ಕಾಸು ಕೊಡ್ತೀವಿ ಅಂತಂದೇಳಿ ಸುಳ್ಳು ಆಶ್ವಾಸನೆಗಳು ಹೋಗ್ತಾರೆ. ಆಶ್ವಾಸನೆಗಳು ಹೊಡೆದ ಕೂಡಲೇ ಅಲ್ಲಿ ಜನ ಮರಳಾಗ್ಬಿಟ್ಟು 2 ಲಕ್ಷ ಒಬ್ಬರು ಕಟ್ತಾರೆ, ಅವ್ರಿಗೆ 2 ತಿಂಗಳಲ್ಲಿ 20 ಲಕ್ಷ ಕೊಟ್ಬಿಡ್ತಾನೆ. 20 ಲಕ್ಷ ಕೊಟ್ಟಾದ್ಮೇಲೆ ಅದೇ ಅವರು 20 ಲಕ್ಷ ಇಸ್ಕೊಂಡು ಅಪಪ್ರಚಾರಗಳು ಮಾಡ್ತಾನೆ, ನನಗೆ 2 ಲಕ್ಷ ಕಟ್ಟಿದ್ವಿ 20 ಲಕ್ಷ ಕೊಟ್ಟವ್ರೆ ಅಂತಂತೇಳಿ ಅಪಪ್ರಚಾರಗಳು ಮಾಡ್ತಾರೆ. ಮಾಡಿದ ಕೂಡಲೇ ಎಲ್ಲರಿಗೂ ನಮ್ಮ ದುಡ್ಬದ ಅಂತ ಹೇಳ್ಬಿಟ್ಟು ಸುಮಾರಲ್ಲಿ ಒಂದು 500-600 ಕೋಟಿಗಳು ವಂಚನೆ ಮಾಡಿ ಜನಗಳಿಗೆ ಗೊತ್ತಾದ ಕೂಡಲೇ ಅವನ ಮೇಲೆ ಅಲ್ಲಿ ನಲ್ಲೂರು ಪೊಲೀಸ್ ಸ್ಟೇಷನ್ ಅಲ್ಲಿಲ್ಲೆಲ್ಲ ದೂರುಗಳು ದಾಖಲಾಗ್ತವೆ. ಅವನು ಭಯ ಬಿದ್ದು ಕಲೀಲು ಮತ್ತು ಆಮೇಲೆ ಜಯರಾಜು ಮತ್ತು ಅಶ್ವಿನ್ ರಾವ್ ಸೇರಿಕೊಂಡು ಅಲ್ಲಿಂದ ಪಾಂಡಿಚೇರಿಗೆ ಡೈ ಹೊಡಿತಾರೆ. ಪಾಂಡಿಚೇರಿಗೆ ಡೈ ಹೊಡೆದ ಕೂಡಲೇ ಪಾಂಡಿಚೇರಿಯಲ್ಲಿನೂ ಯಥಾಸ್ಥಿತಿ ಅದೇ ಕೆಲಸ ಮಾಡ್ತಾರೆ. ನಂತರ ಪಾಂಡಿಚೇರಿಯಿಂದ ತಮಿಳ್ನಾಡಿಗೆ ಬರ್ತಾರೆ, ತಮಿಳ್ನಾಡಲ್ಲೂ ಅದೇ ರೀತಿ ಮಾಡ್ತಾರೆ. ತಿರ್ಗಿ ಆಮೇಲೆ ಗೋವಾಗೆ ಹೋಗ್ತಾರೆ, ಗೋವಾದಲ್ಲಿ ಅದೇ ರೀತಿ ಮಾಡ್ತಾರೆ. ಈಗ ಕರ್ನಾಟಕಕ್ಕೆ ಬರ್ತಾನೆ, ಕರ್ನಾಟಕದಲ್ಲಿ ಅದೇ ರೀತಿ ಕೆಲಸ ಮಾಡ್ತಾನೆ. ಈ ಮಾಡಿದ ನಂತರ ಸುಮಾರು 1-3 ವರ್ಷ ಅವನು ಯಾರ ಕಣ್ಗೂ ಕಾಣಿಸ್ಕೊಳಲ್ಲ. ಈ ಹಣ ಕೊಟ್ಟರಂಥ ಅಮಾಯಕರ ಕೈಗೆ ಒಂದ್ಸರಿ ಸಿಕ್ಬಿಡ್ತಾನೆ. ಮೊನ್ನೆ 6ನೇ ತಾರೀಕು ಸಿಗ್ತಾನೆ. 6ನೇ ತಾರೀಕು ಸಿಕ್ಕಿದ ಕೂಡಲೇ ಆಮೇಲೆ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಎಂಡ್ ಓವರ್ ಮಾಡೋಷ್ಟರಲ್ಲಿ ಅವನೇ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡ್ಬಿಟ್ಟು ನನಗೆ ಕಿಡ್ನಾಪ್ ಮಾಡೋರು ಅಂತ ಹೇಳ್ಬಿಟ್ಟು ಸುಮ್ಮನಾದ್ರು ಪೊಲೀಸ್ಗೆ ಕಂಟ್ರೋಲ್ ರೂಮ್ಗೆ ದೂರುಗಳು ನೀಡಿ ನಮ್ಮ ಹುಡುಗರೇ ಇಟ್ಕೊಂಡಿರ್ತಾರೆ. ಬಾಣಸೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕುಳ್ಳಪ್ಪ ಸರ್ಕಲ್ ಅಂತ ಬರ್ತದೆ, ಅವರೇ ಇಟ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ವಹಿಸೋಣ ಅಂತಂತ ಹೇಳೋಷ್ಟರಲ್ಲಿ ಪೊಲೀಸರು ಅವ್ರನ್ನ ಹಿಡ್ಕೊಂಡು ಆಮೇಲೆ ನಮ್ಮ ಹುಡುಗರನ್ನ ಕರ್ಕೊಂಡೋಗಿ ನಮ್ಮ ಹುಡುಗರ ಮೇಲೇ ಪಾಪ ನೊಂದ ಅಮಾಯಕರಿಗೆ ಹಣ ವಂಚಿತರ ವಿರುದ್ಧವಾಗಿ ಬಾಣಸೋಡಿ ಪೊಲೀಸ್ ಸ್ಟೇಷನ್ ದೂರು ದಾಖಲು ಮಾಡ್ತಾರೆ. ಕ್ರೈಮ್ ನಂಬರು 166/2 2024 ದೂರು ದಾಖಲು ಮಾಡ್ತಾರೆ. ದೂರು ದಾಖಲು ಮಾಡಿದ ಕೂಡಲೇ ನನಗೆ ನಮ್ಮ ಸ್ನೇಹಿತರು ಒಂದು ಮಾಹಿತಿ ಕೊಡ್ತಾರೆ, ಅಮಾಯಕರು ತಗೊಂಡೋಗಿದ್ದಾರೆ ಸ್ಟೇಷನಲ್ಲಿ ಹಾಕೋರು ಅಂದ ಕೂಡಲೇ ನಾನು ಸ್ಟೇಷನ್ಗೆ ಭೇಟಿ ನೀಡಿ 7ನೇ ತಾರೀಕು ಅಲ್ಲಿ ಸ್ಟೇಷನ್ಗೆ ಹೋಗಿ ಆಮೇಲೆ ಅಲ್ಲಿ ನೊಂದಂತ ಶ್ರೀನಿವಾಸು ಮತ್ತು ಆಮೇಲೆ ಇನ್ನೊಬ್ಬರನ್ನ ಬಿಡಿಸಿ ಅವ್ರ ಜೊತೆಯಲ್ಲಿ ಇನ್ನೂ 7 ಜನನ ಅವ್ರನ್ನ ಬಿಡಿಸ್ಬಿಟ್ಟು ಕಳಿಸ್ತೀನಿ. ಬಿಡಿಸ್ಬಿಟ್ಟು ಕಳಿಸಿದ ನಂತರ ಇನ್ನೊಂದು 4-5 ಜನ ನಾವು ಕರೆದಾಗ ಬನ್ನಿ ಅಂತ ಹೇಳ್ತಾರೆ. ಅದರಲ್ಲಿ ಪ್ರಭು ಮತ್ತು ಆಮೇಲೆ ಇನ್ನೊಂದು 2-3 ಬರ್ತಾರೆ. ಇನ್ನೊಂದು 4-5 ಜನ ಪಾಪ ಅವ್ರಿಗೆ ಭಯ ಬಿದ್ದುಬಿಟ್ಟು ಬರಲ್ಲ ಸ್ಟೇಷನ್ ಕಡೆ. ಆಮೇಲೆ ಪೊಲೀಸರು ಇವ್ರನ್ನ ಪ್ರಭು ಅವ್ರ ಮೇಲೆ ಭಾಳ ಇದಾಗ್ತಾರೆ, ಏನು ನೀವು ಕರ್ಲಿಕೊಂಡು ಬರಬೇಕಂತೇಳಿ ಜೋರಾಗಿ ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡಿದ ಪಾಪ ಇವನು ಪ್ರಭು ನೆಲ್ಲೂರಿಗೆ ಹೋಗೋಂಥ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಬರಕ ಹೋಗೋಂಥ ಸಂದರ್ಭದಲ್ಲಿ ಆಕ್ಸಿಡೆಂಟಾಗಿ ಕಾಲು ಮುರ್ಕೊಂಬಿಡ್ತಾನೆ. ಆ ಕಾಲು ಮುರ್ಕೊಂಡ್ರು ಸಹ ಪೊಲೀಸರು ಅವ್ರನ್ನ ಬಿಡಲ್ಲ. ಆಮೇಲೆ ನೀವು ಸ್ಟೇಷನ್ಗೆ ಬನ್ನಿ ದಿನ ಹೋಗೋದು ಇದು ಮಾಡಿಸ್ಕೊಂಬರೋದು, ಇನ್ನು ಇವತ್ತು ಬೇರೆ ಆಪ್ರೇಷನ್ ಇತ್ತು, ಆಮೇಲೆ ಹಂಗೆ ಬನ್ನಿ ಅಂತ ಹೇಳ್ತಾರೆ. ನೋಡಿ ಪಾಪ ಕಾಲು ಮುರ್ಕೊಂಡು ಪಾಪ ಹೆಂಡತಿ ಮಕ್ಕಳನ್ನ ಬೀದಿ ಬಾಲ್ದಾಗ ಮಾಡಿಬಿಟ್ಟು ಇತ್ತು ಒಂದು 7-8 ಲಕ್ಷ ಅವ್ರು ಕಾಸು ಕೊಟ್ಟು ಇಲ್ಲಿ ಕರ್ನಾಟಕದಲ್ಲಿ ಸುಮಾರು ಲಕ್ಷಗಳೆಲ್ಲ ಏನ ಹಣದ ಆಸೆಗೋಸ್ಕರ ಬರ್ತದೆ ಅಂತೇಳಿ ಕಟ್ಟಿ ಇವ್ರಿಗೂ ಅಮಾಯಕರಿಗೆ ವಂಚನೆ ಮಾಡಿಬಿಟ್ಟಿದ್ದಾರೆ. ಅದನ್ನ ಆನಂತರ ನಾವು ಸ್ಟೇಷನ್ಗೆ ಹೋಗಿ ಆಮೇಲೆ ಸುಮಾರು ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿ ACP ಅವ್ರನ್ನೂ ಭೇಟಿ ಮಾಡಿ ಆಮೇಲೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಆಮೇಲೆ ಸ್ಟೇಟ್ ಲೆವೆಲ್ DGP ಗೂ ಕೊಟ್ಟಿದ್ದೀವಿ, DCP ಗೂ ಕೊಟ್ಟಿದ್ದೀವಿ, ಆಮೇಲೆ ಕಮಿಷನರ್ಗೂ ಕೊಟ್ಟಿದ್ದೀವಿ. ಇನ್ನೂ ಏನು ಕ್ರಮ ಕೈಗೊಂಡಿಲ್ಲ. ನಾವು ಪತ್ರಿಕಾಗೋಷ್ಠಿ ಕರೆದು ಚುನಾವಣೆ ಆದ ನಂತರ ಬೃಹತ್ ತಮಟೆ ಚಳುವಳಿ ಮಾಡ್ತೀನಿ ಅಂತೇಳಿ ನಾನು ಲೆಟರ್ ಕಳಿಸಿದ್ದೀನಿ. ಆದರೂ ಸಹ ಈ ಲೆಟರ್ ಏನು ಬೆಲೆ ಇಲ್ಲದ ಆಗ್ಬಿಟ್ಟಿದೆ. ಅದಕ್ಕೆ ಇವತ್ತು ಸಣ್ಣದೊಂದು ಪತ್ರಿಕಾಗೋಷ್ಠಿ ಕರೆದು ತಿರುಗಿ ಶನಿವಾರ ಹಂಡ್ರೆಡ್ ಪರ್ಸೆಂಟ್ ಸೇರಿಸ್ತೀವಿ. ಸೇರಿಸ್ಬಿಟ್ಟು ಉಗ್ರವಾದದಿಂದ ಹೋರಾಟ ನಂಬ್ಕೊಳ್ತೀವಿ. ಅಮ್ಮಕೊಂಡು ಬಡವ್ರಿಗೆ ನ್ಯಾಯ ಕೊಡೋವರೆಗೂ ಇದು ನಿಲ್ಸಲ್ಲ. ಅಶ್ವಿನ್ ರಾವ್ನ ಜೈಲ್ಗೆ ಹಾಕ್ಸ್ಬೇಕು ಮತ್ತು ಆಮೇಲೆ ಎಷ್ಟು ಜನ ನೊಂದವರ ಭೇಟಿ ಮಾಡೋಕೆ ಹೋಗಿಲ್ಲ, ಪೊಲೀಸರ ಸಂಪರ್ಕದಲ್ಲಿದ್ದಾರೆ ಅವರು. ಆಮೇಲೆ ಅಶ್ವಿನ್ ರಾವ್ ಏನು ಮಾಡ್ತಾನೆ, ನಾವು ಲೆಟರ್ ಕೊಟ್ಟಿದ್ದ ಕೂಡಲೇ ಕೆಲವು ಪುಡಾಡಿ ರೌಡಿಗಳ ಜೊತೆಯಲ್ಲಿ ಹಾಕ್ಕೊಂಡು ಆಮೇಲೆ ದಲಿತ ಸಂಘಟನೆಗಳಿಗೆಲ್ಲ ನಾವು ಏನೋ ಮಾಡಿಬಿಟ್ಟು ನಾವು ಅವ್ರನ್ನೆಲ್ಲ ನಾವು ಬಗ್ಸ್ತೀವಿ, ನೀವೇನು ತಲೆ ಕೆಡಿಸ್ಕೊಂಬೇಡ್ರಿ ಅನ್ನೋ ಬೆದರಿಕೆಗಳನ್ನು ಕೆಲವು ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ ಬಂದಿದೆ. ಆದರೂ ಇಂಥವೆಗೆಲ್ಲ ನಾವು ಜಗ್ಗಂತವರಲ್ಲ, ನಾವು ಅವಿಸ್ತೀವಿ ಆಗಲ್ಲ. ಈಗ ನನ್ನ ಜೊತೆಯಲ್ಲಿ ವಿಕಾಸ್ ಇದ್ದಾರೆ, ಅವರು ನೊಂದಂತವರು, ಪಾಪ ನೆಲ್ಲೂರವರು, ಅವ್ರನ್ನೇ ನೀವು ಮಾತು ಕೇಳಬೇಕು. ಕಾಫಿ ಡೇ ಹತ್ರ ಹೋಗಿದೆ,
ಅವ್ರವ್ರ ಚೆಕ್ ಕೊಟ್ಟರೆ ತೊಗೊಳ್ಳಿ, ಚೆಕ್ ಇಟ್ಕೊಳ್ಳಿ, ನಾಳೆ ನಿಮ್ಗೆ ಏನಿದೆ ನಿಮ್ಗೆ ಕೊಡೋ ದುಡ್ಡು ಸೆಟಲ್ಮೆಂಟ್ ಮಾಡ್ತೀವಿ. ಚೆಕ್ ಕೊಟ್ಬಿಟ್ಟು ಉಲ್ಟಾ ನೆಕ್ಸ್ಟ್ ದಿವಸ ಹೋಗ್ಬಿಟ್ಟು ನಿಮ್ಮಲ್ಲಿ ಉಲ್ಟಾ ಕೇಸ್ ಹಾಕ್ಬಿಟ್ಟಿದ್ದಾರೆ, ಫ್ರಾಡ್ ಮಾಡಿಬಿಟ್ಟು ಚೆಕ್ ತೊಗೊಂಡಿರೋದು. ಅಲ್ಲೆಲ್ಲ ಕಾಫಿ ಡೇಲಿ ತೊಗೊಂಡಿರೋ ಕೊಟ್ಟಿರೋ ಚೆಕ್ಗಳು ನಮ್ಮ ಕೈಯಲ್ಲೇ ಇತ್ತು. ಆ ಉಲ್ಟಾ ಕೇಸ್ ಹಾಕ್ಬಿಟ್ಟು ನಮಗೆ ಪೊಲೀಸರು ಕರ್ಕೊಂಡೋಗ್ಬಿಟ್ಟು ಕುಣಿಸ್ಬಿಟ್ಟಿದ್ದಾರೆ. ಒಳೆ ಒನ್ ಡೇ ಒನ್ ನೈಟ್ ಅಲ್ಲೇ ಸ್ಟೇಷನಲ್ಲೇ ಇದ್ದೆ. ಇವಾಗ ಅವರು ಎದುರುಗಡೆ ಬರೋಕ್ಕೆ ರೆಡಿ ಇಲ್ಲ, ದುಡ್ಡು ಯಾರು ನಿಮ್ಗೆ ಕೊಡೋದು, ನಾನು ಅಂಗಡಿ ಕೆಲಸ ಬಿಟ್ಬಿಟ್ಟು ಅವರು ಹಿಂದೆ ಓಡಾಡ್ಕೊಂಡು ಒಂದು ವಾರದಿಂದ ಇದ್ದೀನಿ, ಏನು ಕೆಲಸ ಕರೆ ಇಲ್ಲ, ಆ ಥರ ಓಡಾಡ್ಕೊಂಡು ಇದ್ದೀನಿ. ಈಗ ನೀವು ದುಡ್ಡು ಹಾಕ್ಬೇಕಾದ್ರೆ ನೀವು ಎಷ್ಟು ಹಾಕಿದ್ರೆ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರು? ನಾನು 4 ಲಕ್ಷ ಕೊಡಿ, ನಿಮ್ಗೆ 20 ಲಕ್ಷ ಕೊಡ್ತೀನಿ ಒಂದು ತಿಂಗಳಲ್ಲಿ. 4 ಲಕ್ಷ ಕೊಟ್ಟಾದ್ಮೇಲೆ ನೀವು ಒಂದು 2 ವರ್ಷ, ನನ್ನ 2 ವರ್ಷದಿಂದ ಸುತ್ತಾಡ್ತಾ ಇದೀವಿ, ಅವ್ರ ಹಿಂದೆ ಸುತ್ತ ಇಲ್ಲ ಕೈಗೆ, ಅಪ್ರೋಸ್ ಹಾಕಿ ಸಿಗ್ದ ಒಂದ್ಸತಿ. 2 ಲಕ್ಷ ಕೊಟ್ಟಾಗ ಯಾತ್ರ ಕೊಟ್ಟಿರೋದು ಹೇಳಲ್ಲ, 4 ಲಕ್ಷ ಯಾವ ಮುಖಾಂತರ ಕೊಟ್ಟಿದ್ರಿ? ಕ್ಯಾಶ್ ಮಾಡಿದ್ರು? ಕ್ಯಾಶ್ ಕ್ಯಾಶ್ ಕೊಟ್ಟಿದ್ರು, ಅವರು ಎಲ್ಲ ತಗೊಳ್ಳೋದು ಕ್ಯಾಶೇ. ನೀವು ಕೊಟ್ಟಿದ್ರೆ ಏನಂತ ಮಾಹಿತಿ ಇಟ್ಕೊಂಡಿದ್ದೀರ? ನೀವು ಮಾಹಿತಿ ಇದೆ ಒಂದು ಸ್ವಲ್ಪ, ಕೆಲವರು ಗೂಗಲ್ ಪೇ ಫೋನ್ ಪೇ ಮಾಡಿರೋದು 1 ಲಕ್ಷ 2 ಲಕ್ಷ ವರೆಗೂ ಐತೆ. ಅಶ್ವಿನ್ ರಾವ್ ಅವರು ನಮ್ಗೆ ಡೈರೆಕ್ಟ್ ಆಗಿ ಪರಿಚಯ ಇಲ್ಲ, ಶ್ರೀನಿವಾಸನ್ ಅವ್ರಿಗೆ ಪರಿಚಯ ನಮಗೆ, ಅವ್ರ ತ್ರೂನೇ ಕೊಡೋದು ವಿಕಾಸ್ ತ್ರೂಯಿಂದ. ಅವ್ರು ಕೊಟ್ಬಿಟ್ಟು ತೊಗೊಂಡು 5 ಲಕ್ಷ ತೊಗೊಂಡು 50 ಲಕ್ಷ ಕೊಡ್ತೀನಿ 40 ದಿವಸದಲ್ಲಿ ಅಂತಾರೆ. 40 ದಿವಸ ಆಯಿತು, 40 ದಿವಸ ಆದಮೇಲೆ ಕೇಳ್ತೀವಿ, ಅದಾದ್ಮೇಲೆ ನಮ್ಮ ಕೈಗೆ ಸಿಕ್ಕಲ್ಲ, ಹೆಚ್ಚು ಕಮ್ಮಿ ಒಂದು 4 ವರ್ಷದಿಂದ ನಮ್ಮ ಕೈಗೆ ಸಿಕ್ಕಲ್ಲ. ಅದಾದ್ಮೇಲೆ ಇಂದಿರಾನಗರಲ್ಲಿ ಒಂದ್ಸರಿ ಸಿಗ್ತಾರೆ, ಇದೇ 4-5 ತಿಂಗಳು ಮುಂಚೆ ಸಿಕ್ಬಿಟ್ಟು 100% ನಿಮ್ಗೆ ನಾಳೆ ಬೆಳಿಗ್ಗೆ ತಲುಪಿಸ್ತೀನಿ ದುಡ್ಡು ಅಂತ ಹೇಳ್ಬಿಟ್ಟು ನಮ್ಮ ನಂಬರ್ ತೊಗೊಂತಾರೆ. ಆಮೇಲೆ ಡೈರೆಕ್ಟಾಗಿ ಹೋಗ್ತಾರೆ, ಹೋದಾದ್ಮೇಲೆ ತಿರ್ಗಾ ಫೋನು ರಿಸೀವ್ ಮಾಡಲ್ಲ, ಸಿಕ್ಕೋದು ಇಲ್ಲ ಕೈಗೆ. ಅದಾದ್ಮೇಲೆ ಇವಾಗ ಒಂದು 15 ದಿವಸ ಮುಂಚೆ ನಮಗೆ ಸಿಗ್ತಾರೆ ಈ ನಮ್ಮ ಬಾನ್ಸೋಡಿ ಲಿಮಿಟ್ಸಲ್ಲಿ. ಅವ್ರು ಶ್ರೀನಿವಾಸನ್ ಅವರು ಈ ಥರ ಸಿಕ್ಕಿದಾರೆ ಬನ್ನಿ, ನಿಮ್ಮ ದುಡ್ಡು ನಿಮಗೆ ಸಿಕ್ಬಿಡುತ್ತೆ, ಕೊಟ್ಬಿಡ್ತಾರೆ ಬನ್ನಿ ಅಂದ್ಬಿಟ್ಟು. ಹೋಗಿ ಕೇಳಿದವಾಗ ಏನು ಹೇಳ್ತಾರೆ, ತೊಗೊಳ್ಳಿ ಚೆಕ್ಗಳು ತೊಗೊಳ್ಳಿ, ನಾಳೆ ಬೆಳಿಗ್ಗೆ 12 ಗಂಟೆ ನಿಮ್ದೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತಾರೆ. ಅವರೇ ವಾಲಂಟಿಯರ್ ಚೆಕ್ ಕೊಟ್ಬಿಟ್ಟು ನಮ್ಮ ಮೇಲೆ ಫಾಲ್ಸ್ ಕಂಪ್ಲೇಂಟ್ ಕೊಡ್ತಾರೆ. ತಿರ್ಗಾ ಮಾರನೇ ದಿನ ಅವ್ರು ಬಲವಂತವಾಗಿ ಚೆಕ್ ತೊಗೊಂಡಿದ್ದೀವಿ, ಬಲವಂತ ಚೆಕ್ ತೊಗೊಂಡಿದ್ದಾರೆ, ಕಿಡ್ನಾಪ್ ಮಾಡಿ ಚೆಕ್ ತೊಗೊಂಡಿದ್ದೀವಿ ಅಂತ ಬಲವಂತಾಗ ಅಂತ ಅವ್ರು ಕಂಪ್ಲೇಂಟ್ ಕೊಡ್ತಾರೆ. ಅದಾದ್ಮೇಲೆ ಪೊಲೀಸ್ ಅವ್ರು ಕರೀತಾರೆ. ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ, ಅವರು ರಿಟರ್ನ್ ಕಂಪ್ಲೇಂಟ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಅವರು ತಗೊಂತಾರೆ ರಿಟರ್ನ್ ಕಂಪ್ಲೇಂಟ್. 22ರಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಫಸ್ಟೇ, ಅದನ್ನೇನ್ ಮಾಡ್ತಾರೆ ಹೆಡ್ ಕಾನ್ಸ್ಟೇಬಲ್ ಬಂದ್ಬಿಟ್ಟು FIR ಮಾಡ್ತೀನಿ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಮಾಡಲ್ಲ. ಅದು ಬರೇ ಮಾಮೂಲಿ ರೈಟಿಂಗ್ ಅಲ್ಲಿ ತಗೊಂಡು ಸುಮ್ಮನೆ ಹಾಕ್ಬಿಡ್ತಾರೆ. ಅದನ್ನ ಹೇಳ್ತೀವಿ ನಾವು, ಚೆಕ್ ಮಾಡಿ ನಾವು ಕೊಟ್ಟಿದ್ದೀವಿ ಆಲ್ರೆಡಿ ಅಂತ. ಪ್ರತಿಯೊಬ್ಬರನ್ನು ಎಲ್ಲರೂ 22 ಸಾವಿರ ಜನಕ್ಕೆ ಅಮರಿಸಿದ್ದಾರೆ. ನಮ್ಮ ಕೈಯಲ್ಲಿ 8 ಜನ ಆಗುತ್ತೆ, 8 ಜನ ಸೇರಿಸಿ ತುಂಬಾ ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡೋದಕ್ಕೆ. ಈಗ ಐಡೆಂಟಿಫೈ ಮಾಡಿ ಹುಡುಕ್ತೀರಾ? ಅದು ಡಿಪಾರ್ಟ್ಮೆಂಟ್ ಕೆಲಸ ಸರ್, ನಮ್ಮ ಕೆಲಸ ಅಲ್ಲ, ಅವ್ರು ಮಾಡಬೇಕು. ನಮ್ಮ ಕೈಯಲ್ಲಾಗೋ ಪ್ರಯತ್ನ ನಾವು ಮಾಡ್ತೀವಿ, ಎಲ್ಲಿದ್ದಾನೆ ಏನ್ ಮಾಡ್ತಾನೆ ಅಂತ ನಾವು ಹೇಳ್ಬೋದು ಅಷ್ಟೇ. ಅವನ ಹಿಡಿಯುವಂತ ಕೆಲಸ ಡಿಪಾರ್ಟ್ಮೆಂಟ್ದು. ಅವ್ರು ಅದನ್ನ ಬಿಟ್ಟು ನಮ್ಮ ಮೇಲೆ ಫಾಲ್ಸ್ ಕಂಪ್ಲೇಂಟ್ ಮಾಡಿಬಿಟ್ಟು ನಮ್ಮನ್ನ ದಿನಗಳು ಕರೆದು ಕೂರಿಸ್ಕೊಳ್ಳೋದು. ಇವಾಗ 4-5 ಕಡೆ ಮಾಡಿದ್ದೀವಿ, ACBಗೂ ಕೊಟ್ಟಿದ್ದೀವಿ, DCP ಕೊಟ್ಟಿದ್ದೀವಿ, ಕಮಿಷನರ್ ಕೊಟ್ಟಿದ್ದೀವಿ, ಆಮೇಲೆ ಗೃಹ ಮಂತ್ರಿಗಳು ಕೊಟ್ಟಿದ್ದೀವಿ. ಆದ್ರೂ ಇವ್ರು ಏನು ಅದ್ರ ಬಗ್ಗೆ